ಸರ್ ಬಿಗ್ ಬಾಸ್ ವೇದಿಕೆ ಯಾಕೆ ನಾವೆಷ್ಟು ಹೋಗ್ಬಾರ್ದು? ಬಿಗ್ ಬಾಸ್ ಅನ್ನುವಂತ ಜನಪ್ರಿಯ ಕಾರ್ಯಕ್ರಮದಲ್ಲಿ ಎಷ್ಟೋ ಜನ ಅನ್ಯಾಯ ಆಗ್ದಕ್ಕೆ ತುಂಬಾ ಕಾಂಟ್ರವರ್ಷಿಯಲ್ ಫೇಸಸ್ಗಳನ್ನ ಅವ್ರು ತೋರಿಸಿದ್ದಾರೆ, ಮತ್ತೆ ಅವ್ರು ತಪ್ಪು ಮಾಡದೇ ಇರುವಂತದ್ದನ್ನ ಪ್ರೂವ್ ಮಾಡ್ಕೊಂಡಿದ್ದಾರೆ. ನವ್ಯಶ್ರೀಯಲ್ಲಿ ಇರುವಂತ ಮತ್ತೊಂದು ಪ್ರತಿಭೆ ಏನಿದೆ, ಈಗ ನಿಜವಾದ ವ್ಯಕ್ತಿತ್ವ ಏನು ಅನ್ನೋಂಥದ್ನ ಬಿಗ್ ಬಾಸ್ ಒಂದು ಅವಕಾಶ ಕೊಟ್ಟಾಗ ನವ್ಯಶ್ರೀ ಯಾಕೆ ಹೋಗ್ಬಾರ್ದು, ಯಾಕೆ ಆಯ್ಕೆ ಸರ್ ನನ್ನ ಆಯ್ಕೆ ಯಾಕೆ ಆಗ್ಬಾರ್ದು ಅನ್ನೋದಷ್ಟೇ. ಅರ್ಜಿ ನಾನು ಹಾಕಿಲ್ಲ ಸರ್, ಬಟ್ ಆದರೆ ನನಗೆ ಸಂಬಂಧಪಟ್ಟಂಗೆ ಕೆಲವಷ್ಟು ಡಾಕ್ಯುಮೆಂಟ್ಸು ಹೋಗಿವೆ, ಮತ್ತು ಕೆಲವು ಒಂದಷ್ಟು ಚರ್ಚೆಗಳಾಗಿವೆ ಸರ್. ಹೌದು ಸರ್, ಅವರು ವಾಹಿನಿಗೆ ಹೋಗಿದೆ, ಮತ್ತು ಕೆಲವು ಚರ್ಚೆ ಆಗಿದೆ. ಆದರೆ ನನ್ನ ಒಂದು ಕ್ಲಿಯರ್ ಡಿಸಿಷನ್ ಸರ್, ನವ್ಯಶ್ರೀ ಯಾಕೆ ಬಿಗ್ ಬಾಸ್ ವೇದಿಕೆನ ಆಯ್ಕೆ ಮಾಡ್ಕೋಬಾರ್ದು, ನವ್ಯಶ್ರೀಯ ಮತ್ತೊಂದು ವ್ಯಕ್ತಿತ್ವ ಏನು ಅನ್ನೋದು ಜನಕ್ಕೆ ಗೊತ್ತಾಗುತ್ತೆ ಸರ್. ಬಿಗ್ ಬಾಸ್ ರೂಲ್ಸೇ ನಿಮಗೆ ಗೊತ್ತಿದೆ, ಯಾರು ಕಂಟೆಸ್ಟೆಂಟ್ಸ್ ಯಾರು ಅಥವಾ ಏನು ಚರ್ಚೆ ಆಗಿದೆ ಏನಾಗಿದೆ ಅದು ರಿವೀಲ್ ಮಾಡೋಂಗೇ ಇಲ್ಲ. ಹಾಗೆ ನಾನು ಇವತ್ತು ಕೂಡ ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಮುಂದೆ ಕೂಡ, ನನ್ನ ಒಂದು ಅಪ್ಲಿಕೇಶನ್ ಹೋಗಿದೆ ಅನ್ನೋ ಮಾಹಿತಿ ನಿಮಗೂ ಇದೆ ಹೊರತು ನನ್ನ ಹತ್ರ ಯಾವುದೇ ಚರ್ಚೆಗಳಾಗಲಿ ಏನಾಗಿದೆ ಅಂತ ನಾನೇನು ಹೇಳ್ತಾ ಇಲ್ಲ ಸರ್. ಆದರೆ ಬಿಗ್ ಬಾಸ್ ವೇದಿಕೆ ನವ್ಯಶ್ರೀ ಯಾಕೆ ಆಯ್ಕೆ ಮಾಡ್ಕೋಬಾರ್ದು ಅನ್ನೋದು ಒಂದೇ.